ಆತ್ಮೀಯ ಸ್ನೇಹಿತರೆ, ಎಮ್ಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ ಎಸ್ಟಿಎ, ಎಫ್ಡಿಎ, ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ ಪಿಎಸ್ಐಗೆ ಅತ್ಯಂತ ಉಪಯುಕ್ತವಾಗುವಂತಹ ಭಾರತದ ಭೂಗೋಳ ಮತ್ತು ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಟಾಪ್ 30 ಅತಿ ಉಪಯುಕ್ತ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಮ್ಎನ್ಎಸ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು? ಸರಿ ಉತ್ತರ, ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಮಹಾವೀರನಿಗೆ ಅತ್ಯುನ್ನತವಾದ ಪಾರಮಾರ್ಥಿಕ ಜ್ಞಾನ ಈ ಕೆಳಕಂಡ ನದಿ ತೀರದಲ್ಲಿ ಲಭಿಸಿತು, ಅಂದರೆ ಜ್ಞಾನೋದಯವಾದಂತಹ ಸ್ಥಳ. ರುಜುಪಾಲಿಕಾ ನದಿ, ಸೊ ಈ ಒಂದು ನದಿಯ ದಂಡೆಯ ಮೇಲೆ ವರ್ಧಮಾನ ಮಹಾವೀರನಿಗೆ ಪಾರಮಾರ್ಥಿಕ ಜ್ಞಾನ ಲಭಿಸಿತು. 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಪ್ರತಿ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ? ಆಯ್ಕೆ 2, 940 ಜನರು. 1000 ಪುರುಷರಿಗೆ 940 ಜನ ಮಹಿಳಾ ಅನುಪಾತ ಇದೆ. ಇವುಗಳಲ್ಲಿ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ. ಆಲಮಟ್ಟಿ ಕೃಷ್ಣಾ ನದಿ, ಹಿರಾಕುಡ್ ಮಹಾನದಿ, ನಾಗಾರ್ಜುನ ಸಾಗರ, ಪೆನ್ನಾರ್, ಕೆಆರ್ಎಸ್, ಕಾವೇರಿ ಅಣೆಕಟ್ಟುಗಳನ್ನು ನದಿಗಳಿಗೆ ಹೊಂದಾಣಿಕೆಯನ್ನು ಮಾಡಿದ್ದಾರೆ. ಇವುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಏನಿದೆ? ಆಯ್ಕೆ 3, ನಾಗಾರ್ಜುನ ಪೆನ್ನಾರ್ ಅಂತ ಕೊಟ್ಟಿದ್ದಾರೆ. ನಾಗಾರ್ಜುನ ಸಾಗರ ಡ್ಯಾಮ್ ಅನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ, ಹಾಗಾಗಿ ಇದು ತಪ್ಪಾದಂತಹ ಹೊಂದಾಣಿಕೆ. ಭಾರತದ ಶೇಕಡಾವಾರು ಅರಣ್ಯ ಪ್ರದೇಶ ಎಷ್ಟಿದೆ? ಇದಕ್ಕೆ ಸರಿಯಾದಂತಹ ಆಯ್ಕೆ 21.67% ಪ್ರಸ್ತುತ ಭಾರತದಲ್ಲಿ ಅರಣ್ಯ ಪ್ರದೇಶವನ್ನು ನಾವು ಕಾಣ್ತೀವಿ. ಇದು ಭಾರತದ ಒಟ್ಟು ವಿಸ್ತೀರ್ಣದ 2.89% ವ್ಯಾಪ್ತಿಯನ್ನು ಹೊಂದಿದೆ ಅರಣ್ಯ ಪ್ರದೇಶ. ಭಾರತವು ಯಾವ ಮಾರುತಗಳಿಂದ ಹೆಚ್ಚು ಮಳೆಯನ್ನು ಪಡೆಯುತ್ತದೆ? ನೈಋತ್ಯ ಮಾನ್ಸೂನ್ ಮಾರುತಗಳು. ಸೊ ಇವುಗಳಿಂದ ಶೇಕಡ 70% ಪ್ರಮಾಣದಲ್ಲಿ ಭಾರತಕ್ಕೆ ಮಳೆ ಉಂಟಾಗ್ತದೆ. ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೂ ಸಮೇತ ಈ ಮಾರುತಗಳ ಬೀಸುವಿಕೆಯಿಂದ ಭಾರತಕ್ಕೆ ಮಳೆಯ ಪ್ರಮಾಣವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆಗೋದನ್ನು ನೋಡಬಹುದು. ಮೌಂಟ್ ಎವರೆಸ್ಟ್ ಶಿಖರ ಕಂಡುಬರುವ ಹಿಮಾಲಯದ ಭಾಗ ಯಾವುದು? ಕುಮ್ಟಾನ್ ಹಿಮಾಲಯ, ಅಸ್ಸಾಂ ಹಿಮಾಲಯ, ಕಾಶ್ಮೀರ ಹಿಮಾಲಯ, ನೇಪಾಳ ಹಿಮಾಲಯ. ಸೊ ಮೌಂಟ್ ಎವರೆಸ್ಟ್ ಇರುವಂಥ ಭಾಗ ನೇಪಾಳ ಹಿಮಾಲಯ, ಅದು ಹಿಮಾಲಯದ ನೇಪಾಳಕ್ಕೆ ಸಮೀಪದಲ್ಲಿರುವಂಥ ಈ ಭಾಗದಲ್ಲಿ ನಾವು ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರವಾದ ಮೌಂಟ್ ಎವರೆಸ್ಟನ್ನು ನಾವು ಕಾಣಬಹುದು. 8848 ಮೀಟರ್ನಷ್ಟು ಎತ್ತರವಾದಂತಹ ಪರ್ವತ ಶಿಖರವಾಗಿದೆ ಮೌಂಟ್ ಎವರೆಸ್ಟ್. ಇದು ಕಂಡುಬರುವಂಥ ಭಾಗ ನೇಪಾಳ ಹಿಮಾಲಯದ ಭಾಗದಲ್ಲಿ ಕಾಣುತ್ತೀವಿ. ವೈದ್ಯನಾಥನ್ ವರದಿಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಹಕಾರಿ ಕ್ಷೇತ್ರದ ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಲಿಕ್ಕೆ ಎ ವೈದ್ಯನಾಥನ್ರವರ ನೇತೃತ್ವದಲ್ಲಿ ನೇಮಿಸಲಾದಂತಹ ಒಂದು ಸಮಿತಿಯಾಗಿದೆ. ಈ ಒಂದು ಸಮಿತಿಯು ಸಹಕಾರ ಸಂಘಗಳ ರಚನೆ, ಅವುಗಳ ಕಾರ್ಯವಿಧಾನಗಳ ಬಗ್ಗೆ ಅತ್ಯಂತ ಮಹತ್ವವಾದಂಥ ವರದಿಯನ್ನು ಸರ್ಕಾರಕ್ಕೆ ನೀಡಿತ್ತು. ದಿ ಐಡಿಯಾ ಆಫ್ ಜಸ್ಟಿಸ್ ಕೃತಿಯ ಕರ್ತೃ ಯಾರು? ಅರುಣ್ ಶೌರಿ, ಅಮರ್ತ್ಯ ಸೇನ್, ಶಾಂತಿಭೂಷಣ್, ವೈವಿ ರೆಡ್ಡಿ. ಸರಿಯಾದಂಥ ಆಯ್ಕೆ 2, ಅಮರ್ತ್ಯ ಸೇನ್ ಈ ಒಂದು ಕೃತಿಯ ಕರ್ತೃವಾಗಿದ್ದಾರೆ. ಭಾರತೀಯ ಸಂಜಾತರಾದಂಥ ಖ್ಯಾತ ಅರ್ಥಶಾಸ್ತ್ರಜ್ಞ 2009ರಲ್ಲಿ ಐಡಿಯಾ ಆಫ್ ಜಸ್ಟಿಸ್ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಇದು ಮೂಲತಃ ಜಾನ್ ರಾಲ್ಸ್ ರವರ ಎ ಥಿಯರಿ ಆಫ್ ಜಸ್ಟಿಸ್ ಎನ್ನುವಂಥ ಕೃತಿಯ ವಿಮರ್ಶಾ ಕೃತಿಯಾಗಿದೆ. ಇನ್ನು ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಅಮರ್ತ್ಯ ಸೇನ್ರವರಿಗೆ ನೊಬೆಲ್ ಬಹುಮಾನ ಕೂಡ ದೊರೆತಿದೆ. ಆಪರೇಷನ್ ಗ್ರೀನ್ ಹಂಟ್ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ? ನಕ್ಸಲ್ ನಿಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ. ಆಪರೇಷನ್ ಗ್ರೀನ್ ಹಂಟ್ ಎಂಬುದು ನಕ್ಸಲ್ ನಿಗ್ರಹಕ್ಕಾಗಿ 2009ರಲ್ಲಿ ಕೈಗೊಂಡಂತಹ ಕಾರ್ಯಾಚರಣೆಯಾಗಿದೆ. ಇದರ ಒಂದು ಹೆಸರು ಆಪರೇಷನ್ ಗ್ರೀನ್ ಹಂಟ್. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದು ಯಾವ ದೇಶದ ತನಿಖಾ ಸಂಸ್ಥೆಯಾಗಿದೆ? ಚೀನಾ, ಬ್ರಿಟನ್, ಅಮೆರಿಕ, ಫ್ರಾನ್ಸ್. ಇದು ಅಮೆರಿಕಾದ ಖ್ಯಾತ ತನಿಖಾ ಸಂಸ್ಥೆಯಾಗಿದೆ, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ FBI ಅಂತ ಕರಿತೀವಿ.
ವಿಶ್ವದ ಹಣ್ಣಿನ ತೋಟವೆಂದು ಪ್ರಪಂಚದ ಯಾವ ಸ್ವಾಭಾವಿಕ ಸಸ್ಯವರ್ಗವನ್ನು ಕರೆಯುವರು? ಆಯ್ಕೆ ಮೂರು, ಮೆಡಿಟರೇನಿಯನ್ ಪ್ರದೇಶ. ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗಗಳಲ್ಲಿ ಮೆಡಿಟರೇನಿಯನ್ ಪ್ರದೇಶ ಅಂತ ಕರಿತೀವಿ. ಮೆಡಿಟರೇನಿಯನ್ ಸಮುದ್ರದ ತೀರ ಪ್ರದೇಶದಲ್ಲಿ ಕಂಡುಬರುವಂತಹ ಈ ಒಂದು ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಹೆಚ್ಚಿನ ಪ್ರಮಾಣದ ಹಣ್ಣಿನ ಉತ್ಪಾದನೆ ಇರುವುದರಿಂದ ಈ ಒಂದು ಪ್ರದೇಶವನ್ನು ವಿಶ್ವದ ಹಣ್ಣಿನ ತೋಟವೆಂದು ಕರೆಯುವರು. ವಾಯುವಿನಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಹೈಗ್ರೋಮೀಟರ್ ಸರಿಯಾದಂತಹ ಉತ್ತರವಾಗಿದೆ. ವಾಯುವಿನಲ್ಲಿನ ನೀರಿನ ಹಾವಿಯ ಪ್ರಮಾಣವನ್ನು ಅಳೆಯಲು ಬಳಸುವಂತಹ ಸಾಧನವಾಗಿದೆ ಹೈಗ್ರೋಮೀಟರ್. ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಯಾರು? ಕಪಿಲ್ ದೇವ್, ವಿಶ್ವನಾಥನ್ ಆನಂದ್, ಪಿಟಿ ಉಷಾ, ವಿರಾಟ್ ಕೊಹ್ಲಿ. ಆಯ್ಕೆ ಎರಡು, ವಿಶ್ವನಾಥನ್ ಆನಂದ್. ಭಾರತದ ಖ್ಯಾತ ಚೆಸ್ ಆಟಗಾರ. 1991-92 ಇವರ ಕ್ರೀಡಾ ಸಾಧನೆಯನ್ನು ಪರಿಗಣನೆ ಮಾಡಿ ಮೊದಲ ಬಾರಿಗೆ ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಯಿತು. 2019 ನೋಡೋದಾದರೆ ದೀಪಾ ಮಲ್ಲಿಕ್ ಪ್ಯಾರಾಒಲಿಂಪಿಕ್ಸ್ ಆಟಗಾರ್ತಿ, ಹಾಗೆಯೇ ಬಜರಂಗ್ ಪುನಿಯಾ ಫ್ರೀಸ್ಟೈಲ್ ಕುಸ್ತಿ ಪಟುಗೆ 2019 ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿ ದೊರೆತಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 65 ವರ್ಷಗಳು. ಸೊ ಅವರ ವಯೋಮಿತಿ 65 ವರ್ಷ ಆಗುವವರೆಗೂ ಇವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮುಂದುವರಿಯಬಹುದು. ಭಾರತ ಭಾರತೀಯರಿಗಾಗಿ, ಇಂಡಿಯಾ ಫಾರ್ ಇಂಡಿಯನ್ಸ್, ಇದು ಯಾರ ಪ್ರಸಿದ್ಧ ಸಂದೇಶವಾಗಿದೆ? ಸ್ವಾಮಿ ದಯಾನಂದ ಸರಸ್ವತಿ. ಇವರು ಆರ್ಯ ಸಮಾಜದ ಸ್ಥಾಪಕರು. ಸಾಮಾಜಿಕ ಸುಧಾರಣಾ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವರು. ಇವರ ಒಂದು ಪ್ರಸಿದ್ಧ ಕರೆ ಇಂಡಿಯಾ ಫಾರ್ ಇಂಡಿಯನ್ಸ್ ಎನ್ನುವುದು ಆಗಿತ್ತು. ಮುಂದಿನ ಪ್ರಶ್ನೆ, ನಕ್ಷತ್ರಾಕಾರದ ತಳವಿನ್ಯಾಸದ ದೇವಾಲಯಗಳನ್ನು ನಿರ್ಮಿಸಿದಂಥ ರಾಜವಂಶ ಯಾವುದು? ಆಯ್ಕೆ ಎರಡು, ಹೊಯ್ಸಳ ವಂಶ. ಕಾಲಾವಧಿ ಕ್ರಿಸ್ತಶಕ 1000-1346 ಇವರು ದಕ್ಷಿಣ ಭಾರತದ ಅನೇಕ ಪ್ರದೇಶಗಳನ್ನು ಆಳಿದಂಥವರು. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರಸಮುದ್ರವಾಗಿತ್ತು. ಹಾಸನ ಜಿಲ್ಲೆಯಲ್ಲಿ ಇದು ಇದೆ. ಇವರು ಬಹುಮುಖ್ಯವಾಗಿ ತಮ್ಮ ದೇವಾಲಯಗಳನ್ನು ನಕ್ಷತ್ರಾಕಾರದ ತಳವಿನ್ಯಾಸ ಹಾಗೂ ಎತ್ತರವಾದ ಜಗಲಿಯ ಮೇಲೆ ಬಳಪದ ಕಲ್ಲುಗಳನ್ನು ಬಳಸಿ ನಿರ್ಮಾಣವನ್ನು ಮಾಡಿದ್ದರು. ಕಲಾ ವಿಮರ್ಶಕ ಪರ್ಸಿ ಬ್ರೌನ್ ಈ ಕೆಳಗಿನ ಯಾವ ಸ್ಥಳವನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆದಿದ್ದಾನೆ? ಐಹೊಳೆಯನ್ನು ಕರೆದಿದ್ದಾನೆ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಐತಿಹಾಸಿಕ ಕೇಂದ್ರಗಳಲ್ಲಿ ಐಹೊಳೆ ಸಮೇತ ಒಂದು. ಇದನ್ನು ಕಲಾ ವಿಮರ್ಶಕನಾದಂಥ ಪರ್ಸಿ ಬ್ರೌನ್ ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಅಥವಾ ಭಾರತೀಯ ದೇವಾಲಯಗಳ ತೊಟ್ಟಿಲು ಅಂತ ಕರೆದಿದ್ದಾನೆ. ಯಾಕೆಂದರೆ ಇದೊಂದೇ ಪ್ರದೇಶದಲ್ಲಿನೇ ಅನೇಕ ದೇವಾಲಯಗಳನ್ನು ನಾವು ಕಾಣಬಹುದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿಗೆ ಸೇರಿದಂಥ ಐಹೊಳೆ ಚಾಲುಕ್ಯ ವಾಸ್ತುಶಿಲ್ಪದ ಒಂದು ದೊಡ್ಡ ಕೇಂದ್ರವಾಗಿದೆ. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯಲ್ಲಿದ್ದ ಮಹಾಸಂಧಿ ವಿಗ್ರಹಕ ಎಂದರೆ ಯಾರು? ಯುದ್ಧ ಮತ್ತು ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಂತಹ ಮಂತ್ರಿ ಏನಿದ್ದ ಆತನನ್ನು ಮಹಾಸಂಧಿ ವಿಗ್ರಹಕ ಅಂತ ಕರೀತಾರೆ. ಮಿನಿಸ್ಟರ್ ಫಾರ್ ಪೀಸ್ ಆ್ಯಂಡ್ ವಾರ್ ಎನ್ನುವುದು ಈತನ ಒಂದು ಹುದ್ದೆಯ ವಿಶ್ಲೇಷಣೆಯಾಗಿತ್ತು. ಬ್ರಿಟಿಷರ ಆರ್ಥಿಕ ಸಾಮ್ರಾಜ್ಯಶಾಹಿ ನೀತಿಯನ್ನು ಮೊದಲು ವಿಶ್ಲೇಷಿಸಿದ ಭಾರತೀಯ ಯಾರು? ದಾದಾಬಾಯಿ ನವರೋಜಿ. ಭಾರತದ ಸಂಪತ್ತಿನ ಸೋರಿಕೆ ಬ್ರಿಟನ್ಗೆ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೊದಲಿಗೆ ವಿಶೇಷವಾದಂತಹ ಸಿದ್ಧಾಂತದ ಮೂಲಕ ವಿಶ್ಲೇಷಿಸಿದವರು ದಾದಾಬಾಯಿ ನವರೋಜಿ. ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ರಾಫ್ತಾ ಗುಪ್ತರ್ ಎನ್ನುವಂಥದ್ದು ಇವರ ಒಂದು ಪತ್ರಿಕೆಯ ಹೆಸರಾಗಿತ್ತು. ಭೂಮಿಯು ಸಮಭಾಜಕ ವೃತ್ತಕ್ಕೆ ಎಷ್ಟು ಡಿಗ್ರಿ ಮತ್ತು ಯಾವ ದಿಕ್ಕಿಗೆ ವಾಲಿದೆ? ಆಯ್ಕೆ ಒಂದು, 66 ಡಿಗ್ರಿ ಪೂರ್ವಕ್ಕೆ ವಾಲಿರುವುದು ಪಕ್ಕದ ಚಿತ್ರದಲ್ಲಿ ಗಮನಿಸಬಹುದು. ಭೂಮಿಯ ಅಕ್ಷದಲ್ಲಿ ವಾಲ್ವಿಕೆಯನ್ನು ನಾವು ಕಾಣ್ತೀವಿ, ಅದು 66 ಡಿಗ್ರಿಗೆ ಸಮನಾಗಿದೆ. ಪೂರ್ವ ದಿಕ್ಕಿನ ಕಡೆಗೆ ಅದು ವಾಲಿಕೊಂಡಿದೆ. ಗುಟೆನ್ಬರ್ಗ್ ಸೀಮಾವಲಯ ಯಾವ ಗೋಳದಲ್ಲಿದೆ? ಸೊ ಭೂಮಿಯ ಅಂತರಾಳದಲ್ಲಿರುವಂತಹ ಮಿಶ್ರ ಗೋಳದಲ್ಲಿ ನಾವು ಗುಟೆನ್ಬರ್ಗ್ ಸೀಮಾವಲಯವನ್ನು ಕಾಣ್ತೇವೆ. ಕಂದು ಕ್ರಾಂತಿ ಮಸಾಲೆ ಪದಾರ್ಥಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಹಾಗಾದರೆ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೈಗೊಂಡಂತಹ ಕ್ರಾಂತಿಕಾರಕ ಯೋಜನೆಯನ್ನು ನೀಲಿ ಕ್ರಾಂತಿ ಎನ್ನುವಂಥ ಹೆಸರಿನಿಂದ ಕರೆಯಲಾಗಿದೆ. ಭಾರತದಲ್ಲಿ ಹಸಿರು ಕ್ರಾಂತಿ ಆರಂಭವಾದಂಥ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಪಂಜಾಬ್. ಭಾರತದಲ್ಲಿನ ಹಸಿರು ಕ್ರಾಂತಿ ಆಧುನಿಕ ವಿಧಾನಗಳು ಮತ್ತು ತಂತ್ರಜ್ಞಾನ ಅಳವಡಿಕೆಯಿಂದಾಗಿ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ನೀಡುವ ವೈವಿಧ್ಯಮಯವಾದಂತಹ
ಯೋಜನೆಯಾಗಿತ್ತು. ಇದನ್ನು ಎಂ ಎಸ್ ಸ್ವಾಮಿನಾಥನ್ ಎನ್ನುವಂತಹ ವಿಜ್ಞಾನಿ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಲಾಯಿತು. ಇದನ್ನು ಆರಂಭ ಮಾಡಿದಂತಹ ಮೊಟ್ಟ ಮೊದಲ ರಾಜ್ಯ ಪಂಜಾಬ್. ಸ್ನೇಹಿತರೆ, ಕೊನೆಯ ಪ್ರಶ್ನೆ, ರಿಕೆಟ್ಸ್ ಎಂಬುದು ಯಾವ ವಿಧದ ಒಂದು ರೋಗ? ಸೋಂಕಿತ ರೋಗ, ನ್ಯೂನತ ರೋಗ, ಸಾಂಕ್ರಾಮಿಕ ರೋಗ ಮತ್ತು ಅನುವಂಶೀಯ ರೋಗ, ಇದು ಯಾವ ಕಾರಣಗಳಿಂದ ಬರುವಂತಹ ರೋಗವಾಗಿದೆ? ಸರಿಯಾದಂತಹ ಉತ್ತರ, ಇದು ನ್ಯೂನತಾ ರೋಗವಾಗಿದೆ. ಅಪೌಷ್ಟಿಕತೆಯ ಕಾರಣದಿಂದ ವ್ಯಕ್ತಿಯಲ್ಲಿ ಮೂಳೆಗಳಿಗೆ ಸಂಬಂಧಪಟ್ಟಂತಹ ನ್ಯೂನತೆಯನ್ನು ಉಂಟು ಮಾಡುವಂತಹ ರೋಗವಾಗಿದೆ ರಿಕೆಟ್ಸ್ ಎಂಬ ಕಾಯಿಲೆ. ಹಾಗಾಗಿ ಇದು ಸೋಂಕಿತ ರೋಗವಲ್ಲ, ಸಾಂಕ್ರಾಮಿಕ ರೋಗವೂ ಅಲ್ಲ, ಅನುವಂಶೀಯ ರೋಗವೂ ಅಲ್ಲ, ಅಪೌಷ್ಟಿಕತೆಯ ಕಾರಣದಿಂದ ಬರುವಂತಹ ಒಂದು ಕಾಯಿಲೆಯಾಗಿದೆ ರಿಕೆಟ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವ ಆಯೋಗದ ಶಿಫಾರಸಿನಂತೆ ರಚಿಸಲಾಗಿದೆ? ಹಿಲ್ಟನ್ ಯಂಗ್ ಆಯೋಗ ಅಂತ ಕರಿತೀವಿ. 1934 ಈ ಒಂದು ಆಯೋಗ ನೀಡಿದಂತಹ ಶಿಫಾರಸ್ಸಿನ ಅನ್ವಯ ಏಪ್ರಿಲ್ 1, 1935 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. ಲೋಕಸಭಾ ಸದಸ್ಯರ ಅನರ್ಹತೆಯ ಬಗ್ಗೆ ವಿವರಿಸುವಂತಹ ಸಂವಿಧಾನದ ವಿಧಿ ಯಾವುದು? 94, 96, 105, 102 ಸರಿಯಾದಂತಹ ಆಯ್ಕೆ 102ನೇ ವಿಧಿ ಸಂಸತ್ ಸದಸ್ಯರ ಸದಸ್ಯತ್ವದ ಅನರ್ಹತೆಯ ಬಗ್ಗೆ ತಿಳಿಸುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವ 2ನೇ ರಾಜ್ಯ ಯಾವುದು? ಮೊದಲನೇ ನಮಗೆಲ್ಲ ಗೊತ್ತಿದೆ, ಯುಪಿ, ಉತ್ತರ ಪ್ರದೇಶ. 80 ಸದಸ್ಯರನ್ನು ಆಯ್ಕೆ ಮಾಡಿದರೆ 2ನೇ ಸ್ಥಾನ ಮಹಾರಾಷ್ಟ್ರದ್ದು. 19 ರಾಜ್ಯಸಭಾ ಮತ್ತು 48 ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುತ್ತೆ ಈ ಒಂದು ರಾಜ್ಯ. ಭಾರತದ ಸಂವಿಧಾನದ 8ನೇ ತಿದ್ದುಪಡಿಯಿಂದ ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬಂದಿತು. ಆಯ್ಕೆ 4, 73 ತಿದ್ದುಪಡಿ. 1992 ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಅದರಂತೆ 1993 ಪಂಚಾಯತ್ ರಾಜ್ ವ್ಯವಸ್ಥೆ 3 ಹಂತಗಳಲ್ಲಿ ಭಾರತದಲ್ಲಿ ಜಾರಿಗೆ ಬರುತ್ತೆ. ಅದೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ. ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಮೇರಿ ಕೋಮ್ರವರ ಆತ್ಮಚರಿತ್ರೆಯ ಹೆಸರೇನು? 2ನೇ ಪ್ರಶ್ನೆ, ಗೋಲ್ಡನ್ ಗರ್ಲ್ ಇದು ಯಾವ ಕ್ರೀಡಾಪಟುವಿನ ಆತ್ಮಚರಿತ್ರೆಯಾಗಿದೆ? ಈ 2 ಪ್ರಶ್ನೆಗಳಿಗೂ ಕಾಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.